ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಶರೀರಮಾಧ್ಯಂ ಖಲು ಧರ್ಮ ಸಾಧನಂ ಎಂಬ ಸೂಕ್ತಿಯಂತೆ ನಮಗೆ ಈ ಶರೀರ ಪ್ರಾಪ್ತವಾಗಿರತಕ್ಕಂಥದ್ದು ಧರ್ಮ ಸಾಧನೆಗೋಸ್ಕರ, ಕೇವಲ ಭೋಗಕ್ಕೋಸ್ಕರವಲ್ಲ. ಹಾಗಾಗಿ ಶತಂ ಜೀವ ಶರದು ವರ್ಧಮಾನಃ ಅಥವಾ ಶತಸಂವತ್ಸರಂ ದೀರ್ಘಮಾಯುಹು ಎಂಬಂತಹ ವೇದ ಮಂತ್ರಗಳು ನೂರಾರು ವರ್ಷಗಳು ಬಾಳುವಂತೆ ಆಶೀರ್ವಾದ ಮಾಡ್ತಾ ಇದ್ದಾವೆ. ಉಪನಿಷತ್ತು ಹೇಳುವಾಗೆ ಮನುಷ್ಯನಿಗೆ 116 ವರ್ಷಗಳು ಪೂರ್ಣ ಆಯುಷ್ಯ, ಅದರಲ್ಲಿ 100 ವರ್ಷ ದಾಟಿದರೆ ಆ ವ್ಯಕ್ತಿಯನ್ನು ಪುಣ್ಯಜೀವಿ ಅಂತ ಹೇಳಿ ಕರಿಬೋದಾಗಿದೆ. ಒಟ್ಟಾರೆ 120 ವರ್ಷ ಮನುಷ್ಯರಿಗೆ ಗರಿಷ್ಠ ಆಯುಷ್ಯ ಅಂತ ನಾವು ತೀರ್ಮಾನ ಮಾಡಬಹುದು. ಆಯುಷ್ಯದಲ್ಲಿ ಕೆಲವು ವರ್ಷಗಳು ಹುಟ್ಟಿದಂತಹ ಜೀವಿ ಬಾಲ್ಯಾವಸ್ಥೆ, ಕೌಮಾರ್ಯಾವಸ್ಥೆ, ತಾರುಣ್ಯಾವಸ್ಥೆ ಅಂತ ಹೇಳಿ ಆಟದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಜೊತೆಗೆ ಕೆಲಸ ಕಾರ್ಯಗಳಲ್ಲಿ, ಸಂಸಾರದ ಸಂರಕ್ಷಣೆಯಲ್ಲಿ, ಧನದ ಸಂಪಾದನೆಯಲ್ಲಿ ಹೀಗೆ ವರ್ಷಗಳನ್ನು ಕಳೆಯುತ್ತಾ ಕಳೆಯುತ್ತಾ ಕಡೆಯ ಅವಸ್ಥೆ ವೃದ್ಧಾಪ್ಯವನ್ನು ತಲುಪಿದಾಗ ಅವನಿಗೆ ಪಶ್ಚಾತ್ತಾಪ ಆಗುತ್ತಂತೆ. ನನ್ನ ಜೀವನದ ಆಯುಷ್ಯ ಮುಗಿತಾ ಬಂತು, ಇಲ್ಲಿಯವರೆಗೂ ನಾನು ಯಾವ ಸಾಧನೆಯನ್ನೂ ಮಾಡದೆ ನನ್ನ ಜೀವನವನ್ನು ಮುಗಿಸ್ತಾ ಇದ್ದೇನೆ ಅಂತೇಳಿ ಮನಸ್ಸಿಗೆ ಅನ್ನಿಸ್ದಾಗ ಇನ್ನು ಮುಂದೆ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಪ್ರವೃತ್ತಿ ಮಾಡಲಿಕ್ಕೆ ಹೊರಟಾಗ ಅವನ ದೇಹ ಜರ್ಜರಿತವಾಗಿದೆ. ಮನಸ್ಸು ಸಾಧನೆ ಮಾಡುವಂಥ ಪ್ರೇರಣೆ ಮಾಡಿದ್ರೂ ಅಥವಾ ಅವನ ಇಚ್ಛೆ ಪಟ್ಟರೂ ದೇಹ ಸ್ಪಂದಿಸ್ತಾ ಇಲ್ಲ. ಶರೀರದ ಶಕ್ತಿ ಕುಂಠಿತವಾಗ್ತಾ ಇದೆ. ಹೀಗಾಗಿ ಒಳಗಿರತಕ್ಕಂತಹ ಆತ್ಮಶಕ್ತಿಯನ್ನು ವೃದ್ಧಿಸ್ಕೊಳ್ಬೇಕು, ಜಾಗ್ರತೆಗೊಳಿಸಬೇಕು. ಆತ್ಮಶಕ್ತಿಯನ್ನು ವೃದ್ಧಿಸಿಕೊಳ್ಳಿಕ್ಕೋಸ್ಕರ ಶಾಸ್ತ್ರಕಾರರು ಕೆಲವು ಶಾಂತಿಗಳನ್ನು ವಿಧಾನ ಮಾಡ್ತಾ ಹೋಗ್ತಾರೆ. ಅವುಗಳಲ್ಲಿ 50 ವರ್ಷದ ನಂತರ 100 ವರ್ಷದ ತನಕ, ಅಂದರೆ 50ನೇ ವರ್ಷದಿಂದ 100 ವರ್ಷದ ತನಕ ಒಟ್ಟು 12 ಶಾಂತಿಗಳನ್ನು ಹೇಳ್ತಾರೆ. 5-5 ವರ್ಷಕ್ಕೂ ಒಂದೊಂದು ಶಾಂತಿ ಅಂತ. ಆ ಶಾಂತಿಗಳು ಯಾವ್ಯಾವುದು ಅಂತ ಜಿಜ್ಞಾಸೆ ಬಂದರೆ ಅದಕ್ಕೆ ಹೇಳ್ತಾ ಹೋಗ್ತಾರೆ. 50ನೇ ವರ್ಷಕ್ಕೆ ವೈಷ್ಣವಿ ಶಾಂತಿ, 55ನೇ ವರ್ಷಕ್ಕೆ ವಾರುಣಿ, 60ಕ್ಕೆ ಉಗ್ರರಥ, 65ಕ್ಕೆ ಮಹಾರಥ, 70ಕ್ಕೆ ಭೀಮರಥ, 75ಕ್ಕೆ ಐಂದ್ರಿ, 78ಕ್ಕೆ ವಿಜಯರಥ, 80ಕ್ಕೆ ಸಹಸ್ರ ದರ್ಶನ, 85ಕ್ಕೆ ರೌದ್ರಿ, 90ಕ್ಕೆ ಸೌರಿ, 95ಕ್ಕೆ ತ್ರ್ಯಂಬಕ ಮೃತ್ಯುಂಜಯ, 100ಕ್ಕೆ ಮಹಾಮೃತ್ಯುಂಜಯ ಶಾಂತಿ ಅಂತ ಒಟ್ಟು ಶತಮಾನ ಶಾಂತಿ. ಹೀಗೆ ಒಂದೊಂದು ಕಾಲಘಟ್ಟಕ್ಕೂ ಅಥವಾ ಪರ್ವಕಾಲಗಳಲ್ಲಿ 50ನೇ ವರ್ಷದಿಂದ 100 ವರ್ಷದ ತನಕ 12 ಶಾಂತಿಗಳನ್ನು
ಶಾಸ್ತ್ರಜ್ಞರು ತಿಳಿಸ್ತಾ ಹೋಗ್ತಾರೆ. ಆ ಶಾಂತಿಗಳಲ್ಲಿ ಈಗ ಪ್ರಸಕ್ತ ಈಗಿನ ಕಾಲದಲ್ಲಿ ಹೆಚ್ಚು ಪ್ರಚಾರದಲ್ಲಿ ಅಥವಾ ಹೆಚ್ಚು ಚಾಲ್ತಿಯಲ್ಲಿರತಕ್ಕಂತಹ ಶಾಂತಿಗಳು ನಾಲ್ಕೇ. ಒಂದು 60ನೇ ವರ್ಷಕ್ಕೆ ಮಾಡತಕ್ಕಂತಹ ಉಗ್ರರಥ, 70ಕ್ಕೆ ಭೀಮರಥ, 78ಕ್ಕೆ ವಿಜಯರಥ, 81ಕ್ಕೆ ಸಹಸ್ರ ದರ್ಶನ ಅಂತ ಹೇಳಿ, ಆಮೇಲೆ 90ಕ್ಕೆ ಸೌರಿ ಶಾಂತಿ ಅಂತ ಶಾಂತಿಗಳನ್ನು ಮಾಡ್ತಾ ಹೋಗ್ತಾರೆ. 50, 55, 65 ಹೇಳಿದಂತಹ ವೈಷ್ಣವಿ ಶಾಂತಿ, ವಾರುಣಿ ಶಾಂತಿ, ಮಹಾರಥ ಶಾಂತಿ ಇವೆಲ್ಲವೂ ಕೂಡ ಇವತ್ತಿನ ಕಾಲಮಾನದಲ್ಲಿ ಹೆಚ್ಚು ಯಾರೂ ಕೂಡ ಬಳಸ್ತಾ ಇಲ್ಲ, ಮಾಡ್ಕೊಳ್ತಾ ಇಲ್ಲ. ಹಾಗಾದರೆ ಈ ಶಾಂತಿಗಳನ್ನು ಮಾಡಿಕೊಳ್ಳೋದ್ರಿಂದಾಗಿ ನಮಗೇನು ಉಪಯೋಗ ಅಂದರೆ, ಈ ಶಾಂತಿಯನ್ನು ಆಯಾಯ ಕಾಲದಲ್ಲಿ ನಾವು ಮಾಡಿಕೊಳ್ಳೋದ್ರಿಂದಾಗಿ ಆ ಶಾಂತಿಯ ದೇವತೆ ನಮ್ಮ ಶರೀರಕ್ಕೆ, ನಮ್ಮ ದೇಹಕ್ಕೆ, ಮನಸ್ಸಿಗೆ ಬೇಕಾಗಿರತಕ್ಕಂತಹ ಶಕ್ತಿಯನ್ನು ತುಂಬಿ ಅನುಗ್ರಹ ಮಾಡಿ ನಮ್ಮ ಕೈಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿಸಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹಾಗಾಗಿ ಕಾಲಕಾಲಕ್ಕೆ ಆಯಾಯ ಶಾಂತಿಯನ್ನು ನಾವು ಮಾಡಿಕೊಳ್ಳುವಂಥದ್ದು ಉಚಿತ ಅಂತೇಳಿ ತಿಳಿಬೋದು. ಹಾಗಾದರೆ ಈಗ ಪ್ರಸಕ್ತ ಎಲ್ಲರೂ ಕೂಡ ಮಾಡಿಕೊಳ್ಳುವಂತಹ ಶಾಂತಿಗಳನ್ನು ನಾವು ಸ್ಥೂಲವಾಗಿ ಚಿಂತನೆ ಮಾಡೋದಂತಾದರೆ, 60ನೇ ವರ್ಷದಲ್ಲಿ ಮಾಡತಕ್ಕಂತಹ ಶಾಂತಿ ಉಗ್ರರಥ ಅಂತ ಕರೆದ್ವಿ. ಅದನ್ನು ಯಾವಾಗ ಮಾಡಬೇಕು ಅಂದರೆ, ಅದಕ್ಕೆ ಶಾಂತಿರತ್ನಾಕರದಲ್ಲಿ ಹೇಳುವಂತೆ, ಜನ್ಮತೋ ಷಷ್ಠಿಮೇ ವರ್ಷೇ ಮೃತ್ಯು ಉಗ್ರರಥೋ ನೃಣಾಂ. ಅಂದರೆ 60ನೇ ವರ್ಷದಲ್ಲಿ ಉಗ್ರರಥ ಎಂಬಂತಹ ಮೃತ್ಯು ಆ ವ್ಯಕ್ತಿಯ ಸುತ್ತಲೂ ಪರಿಭ್ರಮಣ ಆಗಲಿಕ್ಕೆ ಶುರುವಾಗ್ತದೆ. ಆ ಪರಿಭ್ರಮಣವಾಗುವಂತಹ ಮೃತ್ಯುವನ್ನು ಪರಿಹಾರ ಮಾಡಿಕೊಂಡು ಆ ದೇವತೆಯ ಅನುಗ್ರಹದಿಂದ ಅವನು ಒಳ್ಳೆಯ ಸಾಧನೆಯನ್ನು ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ 60ನೇ ವರ್ಷದಲ್ಲಿ ಉಗ್ರರಥ ಎಂಬಂತಹ ಶಾಂತಿಯನ್ನು ಮಾಡಿಕೊಳ್ಬೇಕು. 60ನೇ ವರ್ಷ ಯಾವಾಗ ಮಾಡಿಕೊಂಡ್ರೆ ಒಳ್ಳೆಯದು? 60ನೇ ವರ್ಷದಲ್ಲಿ ಅಂದರೆ ಅದಕ್ಕೆ ಶಾಸ್ತ್ರ ಶಾಂತಿರತ್ನಾಕರದಲ್ಲಿಯೇ ಹೇಳ್ತಾರೆ, ಜನ್ಮಾಬ್ಧೇ ಜನ್ಮ ಮಾಸೇ ಚ ಸ್ವಜನ್ಮ ದಿವಸೇ ತಥಾ. ತಾನು ಹುಟ್ಟಿದಂತಹ ಸಂವತ್ಸರ, ಹುಟ್ಟಿದ ಮಾಸ, ಹುಟ್ಟಿದಂತಹ ದಿನ, ಜನ್ಮ ರಕ್ಷೆ ಜೈವ ಕರ್ತವ್ಯ ಶಾಂತಿ ಉಗ್ರತಾಹ್ವಯ ಅಂತೇಳಿ, ಜನ್ಮ ನಕ್ಷತ್ರದಲ್ಲಿ, ಜನ್ಮ ಮಾಸದಲ್ಲಿ, ಜನ್ಮ ಸಂವತ್ಸರದಲ್ಲಿ ಈ ಒಂದು ಉಗ್ರತ ಶಾಂತಿಯನ್ನು ಮಾಡಿಕೊಳ್ಬೇಕು. ಈ ಶಾಂತಿಗೆ ಉಗ್ರರಥ ಶಾಂತಿ ಅಥವಾ 60ನೇ ಶಾಂತಿ, ಷಷ್ಠಿ ಪೂರ್ತಿ ಶಾಂತಿ, ಷಷ್ಟಬ್ದ ಶಾಂತಿ ಅಂತ ನಾನಾ ರೀತಿಯಲ್ಲಿ ಕರೆಯುವುದುಂಟು. ಆದರೆ ಇವತ್ತಿನ ಕಾಲದಲ್ಲಿ ಕೆಲವು ಅಪಭ್ರಂಶಗಳನ್ನು ಬಳಸ್ತಾರೆ, ಗೊತ್ತಿಲ್ಲದೆ ಸಂಸ್ಕೃತ ತಿಳಿಯದೆ ಬಳಸ್ತಾ ಇದ್ದೀವಿ ನಾವು. ಏನು ಅಂದರೆ, ಷಷ್ಠಿ ಎಂಬಲ್ಲಿ ಷಕಾರಕ್ಕೆ ಮಹಾಪ್ರಾಣ ಠಕಾರ ಹೇಳಿ ಷಷ್ಠಿ ಅಥವಾ ಷಷ್ಠ ಅಂತ ನಾವು ಹೇಳ್ತೇವೆ. ಷಷ್ಠಿ ಷಷ್ಠ ಅನ್ನುವಂತಹ ರೂಪ ತಪ್ಪು, ಆ ಪದಪ್ರಯೋಗ ತಪ್ಪು. ಯಾಕೆಂದರೆ ಷಷ್ಠ ಅಂದರೆ ಆರನೆಯದ್ದು ಅಂತ ಅರ್ಥ. ಹಾಗಾದರೆ ಸಾಧು ಪ್ರಯೋಗ ಯಾವುದು ಅಂದರೆ, ಅಲ್ಪಪ್ರಾಣ ಷಕಾರಕ್ಕೆ ಟಕಾರವನ್ನು ಹೇಳಿ ಷಷ್ಠ ಅಥವಾ ಷಷ್ಠಿ, ಷಷ್ಠಿ ಅಂದರೆ 60 ಅಂತ ಅರ್ಥ. ಹಾಗಾದರೆ ಷಷ್ಠಿ ಪೂರ್ತಿ ಶಾಂತಿ, ಅಲ್ಪಪ್ರಾಣ ಯುಕ್ತವಾದ ಪದ ಯಾವುದು? ಷಷ್ಠಿ. ಹಾಗಾಗಿ ಷಷ್ಠಿ ಅಂತ ಹೇಳಬೇಕು ಹೊರತು ಷಷ್ಠ ಅಥವಾ ಷಷ್ಠಿ ಅಂತ ಹೇಳುವಂಥದ್ದು ಸಾಧು ಪ್ರಯೋಗ ಅಲ್ಲ. ಹಾಗಾದರೆ ನಾವು ಬಳಸಬೇಕಾದ್ರೆ ಷಷ್ಠಿ ಪೂರ್ತಿ ಶಾಂತಿ ಅಂತ ಹೇಳುವಂಥದ್ದು ಸರಿಯಿದೆ 60ನೇ ಶಾಂತಿಗೆ. ಇನ್ನು ಕೆಲವು ಕಡೆಯಲ್ಲಿ ಷಷ್ಠಬ್ಧಿ ಷಷ್ಠಬ್ಧ ಅಂತ ಕರೀತಾರೆ. ಇಲ್ಲೂ ಕೂಡ ಮಹಾಪ್ರಾಣ ಧಕಾರ ಇರತಕ್ಕಂತಹ ರೂಪ ತಪ್ಪು. ಯಾಕೆಂದರೆ ಅಬ್ಧಿ ಅಂದರೆ ಏನು? ಸಾಗರ, ಸಮುದ್ರ ಅಂತ ಅರ್ಥ. ಹಾಗಾದರೆ ಷಷ್ಠಬ್ಧಿ ಅನ್ನುವಂತಹ ಪ್ರಯೋಗ
ಅರವತ್ತನೇ ಶಾಂತಿಗೆ ಸಾಧು ಪ್ರಯೋಗ ಅಲ್ಲ, ಸರಿಯಾದ ಪ್ರಯೋಗ ಅಲ್ಲ. ಹಾಗಾದ್ರೆ ಏನು ಮಾಡಬೇಕು? ಷಷ್ಟಬ್ದ ಅಂತ ಹೇಳಬೇಕು. ಅಲಬ್ಧ ಅನ್ನುವಲ್ಲೂ ಕೂಡ ಮಹಾಪ್ರಾಣ ಧಕಾರವನ್ನು ನಾವು ಪ್ರಯೋಗ ಮಾಡಬಾರದು. ಕಿಂತು ಅಲ್ಪಪ್ರಾಣ, ಅಬ್ದ ಅಂದರೆ ವರ್ಷ ಅಂತ ಅರ್ಥ. ಅಲ್ಪಪ್ರಾಣ ಬಕಾರಕ್ಕೆ ಧಕಾರ, ಅಲ್ಪಪ್ರಾಣ ಧಕಾರವನ್ನು ಹೇಳಿ ಅಬ್ದ ಅಂತ ಹೇಳಿದ್ರೆ ವರ್ಷ ಅಂತ. ಷಷ್ಟಬ್ದ ಅಂದರೆ ಅರವತ್ತನೇ ವರ್ಷದ ಶಾಂತಿ. ಹಾಗಾದರೆ ಯಾವುದು ಸರಿಯಾದ ಪ್ರಯೋಗ? ಷಷ್ಟಬ್ದ ಅಥವಾ ಷಷ್ಠಿ ಪೂರ್ತಿ, ಅಲ್ಪಪ್ರಾಣ ಟಕಾರ ಇರತಕ್ಕಂಥ ಷಷ್ಠಿ ಪೂರ್ತಿ ಅಥವಾ ಉಗ್ರದ ಶಾಂತಿ ಎಂಬಂತಹ ಪ್ರಯೋಗವನ್ನು ಸಾಧು ಪ್ರಯೋಗ ಅಂತ ನಾವು ತಿಳಿಯಬಹುದಾಗಿದೆ. ಹಾಗಾಗಿ ಇನ್ನು ಮುಂದೆ ನಾವು ಅರವತ್ತನೇ ಶಾಂತಿಯ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಮುದ್ರಣಗೊಳಿಸಬೇಕಾದಾಗ ಗಮನಿಸುವಂತಹ ವಿಚಾರ ಷಷ್ಠಿ ಅನ್ನು ಎಂಬುವಂತಹ ಅಲ್ಪಪ್ರಾಣ ಟಕಾರ ಇರತಕ್ಕಂತಹ ಅಥವಾ ಷಷ್ಟಬ್ದ ಅಲ್ಪಪ್ರಾಣ ದಕಾರ ಇರತಕ್ಕಂತಹ ರೂಪವನ್ನೇ ನಾವು ಬಳಸಿ ಮುದ್ರಣ ಮಾಡಿಸ್ಬೇಕು ಹೊರತು ಅಪಭ್ರಂ ಶಬ್ದಗಳನ್ನು ಬಳಸುವಂಥದ್ದು ಸರಿಯಲ್ಲ ಅಂತ ಹೇಳಿ ತಿಳಿಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಹೀಗೆ ಅರವತ್ತನೇ ವರ್ಷದಲ್ಲಿ ಷಷ್ಠಿ ಪೂರ್ತಿ ಶಾಂತಿ ಅಂತಾದರೆ ಇನ್ನು ಎಪ್ಪತ್ತನೇ ವರ್ಷದಲ್ಲಿ ಮಾಡತಕ್ಕಂತಹ ಶಾಂತಿ ಭೀಮರಥ ಶಾಂತಿ ಅಂತ. ಭೀಮ ಅಂದರೆ ಭಿವೇತ್ಯಸ್ಮಾಜಿತಿ ಭೀಮಃ ಅಂತ, ಭಯವನ್ನು ಹುಟ್ಟಿಸುವವ ಅಂದರೆ ಭಯವನ್ನು ಉಂಟು ಮಾಡತಕ್ಕಂಥವನು ಭೀಮ. ಅಂದರೆ ಮನುಷ್ಯ 59 ವರ್ಷಗಳ ಕಾಲ ಆರಾಮಾಗಿ ಜೀವನವನ್ನು ನಡೆಸ್ತಾ ಇದ್ದ, 60 ಸಮೀಪಿಸ್ತಾ ಬಂತು, ಹೆದರಿಕೆ ಉಂಟಾಯಿತು, ಉಗ್ರರಥ ಎಂಬಂತಹ ಮೃತ್ಯು ಪರಿಭ್ರಮಣ ಆಗಿ ಶುರುವಾದ, ಶಾಂತಿಯನ್ನು ಮಾಡಿಕೊಂಡ, ಶಾಂತಿಯಾದ ನಂತರ ಅವನಿಗೆ ಸಾಧನೆ ಮಾಡಲಿಕ್ಕೆ ಅನುಗ್ರಹ ಸಿಕ್ತು. ಸಾಧನೆ ಮಾಡ್ತಾ ತನ್ನ ರಥವನ್ನು ಮುಂದುವರಿಸ್ಕೊಂಡು ಹೋದ. 70 ವರ್ಷ ಹತ್ತಿರ ಬಂತು, ಆಗ ಅವನಿಗೆ ಪುನಃ ಭಯ ಉಂಟಾಯಿತು, ಇನ್ನೆಲ್ಲಿ ಯಾವ ಮೃತ್ಯು ಬರ್ತದೋ ಅಂತೇಳಿ. ಆ ಭೀಮರಥ ಎಂಬಂತಹ ಮೃತ್ಯುವಿನ ಹೆದರಿಕೆ ಶುರುವಾಯಿತು. ಆ ಹೆದರಿಕೆಯನ್ನು ಪರಿಹಾರ ಮಾಡಬೇಕು ಅಂತೇಳಿ ಆ ಭಯ ನಿವಾರಕನಾಗಿರ್ತಕ್ಕಂತಹ ಭಗವಂತನ ಪೂಜೆಯನ್ನು ಮಾಡಿಸಿ ಅಥವಾ ಮಾಡಿ ಅವನು ಆ ಭಯವನ್ನು ಪರಿಹಾರ ಮಾಡಿಕೊಂಡು ಮುಂದೆ ಸಾಗಿದ. ಹಾಗಾಗಿ ಈ ಶಾಂತಿಯನ್ನು ಭೀಮರಥ ಶಾಂತಿ ಅಂತ ಕರಿತಾ ಹೋದರು. ಇನ್ನು 78 ವರ್ಷದಲ್ಲಿ ಮಾಡತಕ್ಕಂತಹ ಶಾಂತಿ ವಿಜಯಾಖ್ಯ ರಥೋ ಮೃತ್ಯು ಸಪ್ತತಿಮೇ ಭವೇತ್ ಅಂತೇಳಿ. ಅಂದರೆ 78 ವರ್ಷದಲ್ಲಿ ವಿಜಯ ಎಂಬಂತಹ ಹೆಸರಿನ ಮೃತ್ಯು ಪರಿಭ್ರಮಣವಾಗತ್ತೆ. ಈ ಪರಿಭ್ರಮಣ ಮೃತ್ಯುವ ಪರಿಹಾರಕ್ಕೋಸ್ಕರವಾಗಿ ವಿಜಯರಥ ಶಾಂತಿಯನ್ನು ಮಾಡಿಕೊಳ್ಳಬೇಕು ಅಂತೇಳಿ ಶೌನಕರ ಮಾತಿದೆ. ಹಾಗೆ 81 ವರ್ಷ 10 ತಿಂಗಳಾದಾಗ 1000 ದರ್ಶನವನ್ನು ಆ ವ್ಯಕ್ತಿ ಮಾಡಿರ್ತಾನೆ. ಆ ಸುಸಂದರ್ಭ ಪರ್ವಕಾಲದಲ್ಲಿ ಸಹಸ್ರ ಚಂದ್ರದರ್ಶನ ಶಾಂತಿ ಅಂತೇಳಿ ಮಾಡಿಕೊಳ್ಳುವಂತಹ ರೂಢಿ ಇದೆ. ಹೀಗೆ ಮನುಷ್ಯ ಕಾಲಕಾಲಕ್ಕೆ ಆ ಶಾಂತಿಗಳನ್ನು ಮಾಡಿಕೊಂಡು ಆ ಶಾಂತಿ ದೇವತೆಯ ಅನುಗ್ರಹವನ್ನು ಪಡ್ಕೊಂಡು ಅವನು ಒಳ್ಳೆಯ ಸಾಧನೆಯನ್ನು ಮಾಡಿಕೊಳ್ಳಿಕ್ಕಾಗ್ತದೆ ಅಂತೇಳಿ ಶಾಸ್ತ್ರಜ್ಞರು ಆಯಾಯ ಕಾಲದಲ್ಲಿ ಶಾಂತಿಗಳನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಶಾಸ್ತ್ರಗಳಲ್ಲಿ ಹೇಳಬೇಕಾದಾಗ ಈ ಶಾಂತಿಯನ್ನು ಅವನು ಮಾಡ್ಕೊಳ್ಳದೆ ಹೋದರೆ ಏನಾಗ್ತದೆ ಅಂತ ಹೇಳಿದ್ರೆ ಧನಹಾನಿ ಮೃತ್ಯು, ಮನುಷ್ಯನಿಗೆ ಮೃತ್ಯು ಬರತಕ್ಕಂತಹ ಸಾಧ್ಯತೆ ಇದೆ, ಜೊತೆಗೆ ಹಣವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳಿದೆ, ಮತ್ತು ನಾನಾ ವಿಧವಾದ ಅರಿಷ್ಟಗಳನ್ನು ಹೇಳ್ತಾರೆ. ಒಟ್ಟಾರೆ ಮೃತ್ಯು ದೋಷಗಳು ಬರತಕ್ಕಂತಹ ಸಾಧ್ಯತೆ, ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಷಣ್ಮಾಸಾನ್ ಮೃತ್ಯುಮಭ್ಯೇತಿ ಧನಹಾನಿಶ್ಚ ಜಾಯತೆ ಅಂತ ಹೇಳಿ, ಧನಹಾನಿ ಮೃತ್ಯುಗಳು ಬರೋದ್ರಿಂದಾಗಿ ಅವುಗಳ ಪರಿಹಾರಕ್ಕೋಸ್ಕರವಾಗಿ ಶಾಂತಿಯನ್ನು ಮಾಡಿಕೊಳ್ಬೇಕು. ಏನು ಮೃತ್ಯು? ಮೃತ್ಯು ಅಂದರೆ ಮರಣ ಅಂತ ಮಾತ್ರ ಅಲ್ಲ, ಯಾಕೆ ಅಂದರೆ
ಮೃತ್ಯುವನ್ನು ಏಳು ರೀತಿಯಲ್ಲಿ ಚಿಂತನೆಯನ್ನು ಮಾಡ್ತಾರೆ. ಅಪಮೃತ್ಯು, ವ್ಯಾಳಮೃತ್ಯು, ಘೋರ ಮೃತ್ಯು, ದುಷ್ಟಮೃತ್ಯು, ಕಾಲಮೃತ್ಯು, ಕಂಟಕ ಮೃತ್ಯು, ಕ್ಷುದ್ರ ಮೃತ್ಯು ಅಂತ ಹೇಳಿ ಏಳು ವಿಧವಾದ ಮೃತ್ಯುಗಳನ್ನು ಚಿಂತನೆ ಮಾಡಿ ಆ ಮೃತ್ಯುಗಳ ಪರಿಹಾರಕ್ಕೋಸ್ಕರವಾಗಿ ಶಿವನ ಏಳು ರೂಪಗಳು ವಾಮದೇವ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ, ತ್ರ್ಯಂಬಕ, ಮೃತ್ಯುಂಜಯ ಅಂತೇಳಿ ಒಟ್ಟು ಏಳು ರೂಪವನ್ನು ಏಳು ದ್ರವ್ಯಗಳಲ್ಲಿ ಕಬ್ಬಿಣ, ಹತ್ತಿ, ಕುಂಬಳಕಾಯಿ, ಎಳ್ಳು ಹಾಗೆ ಉಪ್ಪು ಮೊದಲಾಗಿರ್ತಕ್ಕಂತಹ ಏಳು ದ್ರವ್ಯಗಳಲ್ಲಿ ಶಿವನ ಏಳು ರೂಪಗಳನ್ನು ಚಿಂತನೆ ಮಾಡಿ ಆ ದೇವತೆಯನ್ನು ಪೂಜೆ ಮಾಡಿ ಏಳು ವಿಧ ಬ್ರಾಹ್ಮಣರಿಗೆ ಆ ದ್ರವ್ಯವನ್ನು ಸದಕ್ಷಿಣಾಸಹಿತವಾಗಿ ಕೊಡೋದ್ರಿಂದಾಗಿ ಮೃತ್ಯು ಕಂಟಕಗಳು ಪರಿಹಾರ ಆಗತ್ತೆ ಅಂಥೇಳಿ ಆ ಶಾಂತಿಯಲ್ಲಿ ಮೃತ್ಯು ಸಪ್ತಕ ದಾನವನ್ನು ವಿಶೇಷವಾಗಿ ವಿಧಾನ ಮಾಡ್ತಾರೆ. ಏನು ಮೃತ್ಯು ಅಂದರೆ ಮರಣ ಅಂತ ಮಾತ್ರ ಅಲ್ಲ ಅಂತ ನಾವು ಅಂದ್ವಿ. ಏನು ಮರಣ ಅಲ್ಲದೇ ಇದ್ರೆ ಮತ್ತೆ ಇನ್ನೇನು ಅಂದರೆ ಇಲ್ಲೇ ನಾವು ಗಮನಿಸ್ಬೋದು. ಅಪಮೃತ್ಯು ಅಂದರೆ ಕೈಕಾಲು ಅಂಗಗಳು ಊನಾಗುವಂಥದ್ದು. ಅಪಘಾತಾದಿಗಳಿಂದಾಗಿ ನಮ್ಮ ಅಂಗಾಂಗಗಳು ಊನವಾದರೆ ಅದನ್ನು ಅಪಮೃತ್ಯು ಅಂತ ಕರೀತಾರೆ. ಇನ್ನು ವ್ಯಾಳಮೃತ್ಯು ಅಂದರೆ ಕೃತ್ರಿಮಾದಿ ಪ್ರಯೋಗಗಳನ್ನು ನಮ್ಮ ಮೇಲೆ ಮಾಡಿ ಅಥವಾ ವಿಷಚೂರ್ಣಾದಿ ಪ್ರಯೋಗಗಳನ್ನು ನಮ್ಮ ಮೇಲೆ ಶರೀರದ ಮೇಲೆ ಮಾಡಿ ಶರೀರ ಹಾಳಾಗುವಂತೆ ಮಾಡತಕ್ಕಂತಹ ಕೆಲಸಕ್ಕೆ ವ್ಯಾಳಮೃತ್ಯು ಅಂತ ಕರೀತಾರೆ. ಇನ್ನು ಘೋರ ಮೃತ್ಯು ಅಂದರೆ ಹತ್ತಾರು ಜನರ ಮಧ್ಯದಲ್ಲಿ ಅವಮಾನ ಆದರೆ ಅದನ್ನು ಘೋರ ಮೃತ್ಯು ಅಂತ ಪರಿಗಣನೆ ಮಾಡ್ತಾರೆ. ಇನ್ನು ದುಷ್ಟಮೃತ್ಯು ಅಂದರೆ ಶತ್ರುಗಳಿಂದ ಸೋಲನ್ನು ಒಪ್ಪಿ ಅಪಕೀರ್ತಿ ಉಂಟಾದಾಗ ಆಗಾಗುವಂತಹ ಮೃತ್ಯುವೇ ದುಷ್ಟಮೃತ್ಯು. ರೋಗ ರುಜಿನಗಳಿಂದ ಪೀಡಿತನಾಗಿ ಸ್ವಾಧೀನ ಕಳ್ಕೊಂಡು ದುಃಖ ಪಡುವಂತಹ ಮನುಷ್ಯನಿಗೆ ಕಾಲಮೃತ್ಯು ಸಮೀಪಿಸಿದೆ ಅಂತ ಹೇಳಿ ಚಿಂತನೆ ಮಾಡ್ತಾರೆ. ಇನ್ನು ಕಂಟಕ ಮೃತ್ಯು ಅಂದರೆ ಶಸ್ತ್ರಾದಿಗಳಿಂದ ಶರೀರಕ್ಕೆ ಘಾಸಿಯಾಗಿ ಶರೀರ ನ್ಯೂನ ಆಗೋದರಿಂದಾಗಿ ಅಥವಾ ಲೋಹಾದಿ ಶಸ್ತ್ರಾದಿಗಳಿಂದ ನಮ್ಮ ಶರೀರಕ್ಕೆ ತೊಂದರೆ ಆಗೋದನ್ನು ಕಂಟಕ ಮೃತ್ಯು ಅಂತ ಕರೀತಾರೆ. ಇನ್ನು ಕಡೆಗೆ ಕ್ಷುದ್ರ ಮೃತ್ಯು, ಹೆಂಡತಿ ಮಕ್ಕಳನ್ನು ಕಳ್ಕೊಂಡು ದುಃಖ ಪಡುವಂಥದ್ದಕ್ಕೆ ಕ್ಷುದ್ರ ಮೃತ್ಯು ಅಂತ ಕರೀತಾರೆ. ಹೀಗೆ ಮನುಷ್ಯನಿಗೆ ಜೀವನದಲ್ಲಿ ಅಕಾಲದಲ್ಲಿ ಯಾವ ಮೃತ್ಯು ಬೇಕಾದರೂ ಬರಬಹುದು. ಅದರಲ್ಲೂ ಈ 60ನೇ ವರ್ಷದ ಮೃತ್ಯು ಪರಿಭ್ರಮಣ ಕಾಲದಲ್ಲಿ ಅವನಿಗೆ ಅಂತಹ ಮೃತ್ಯುಗಳು ಬರತಕ್ಕಂತಹ ಸಾಧ್ಯತೆಯೇ ಹೆಚ್ಚು. ಹೀಗಾಗಿ ಆ ಮೃತ್ಯು ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಮೃತ್ಯುಂಜಯನ ಆರಾಧನ ಪುರಸ್ಸರವಾಗಿ ಈ ಏಳು ದ್ರವ್ಯಗಳನ್ನು ಏಳು ಜನ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಅಂತ ವಿಚಾರವನ್ನು ತಿಳಿಸ್ತಾರೆ. ಇನ್ನು ಈ ಶಾಂತಿ ಕರ್ಮಗಳಲ್ಲಿ ಮಂಗಲ ವಸ್ತುವಿನ ದರ್ಶನವನ್ನು ಸಮಂತ್ರಕವಾಗಿ ಮಾಡಬೇಕು ಅಂತ ಇದೆ. ಯಾಕೆ ಅಂದರೆ ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವಿಪೋಹತಿ ಎಂಬಂತಹ ಸ್ಮೃತಿ ವಾಕ್ಯದಲ್ಲಿ ಹೇಳುವಾಗೆ ರಾಮೇಶ್ವರದಲ್ಲಿರತಕ್ಕಂತಹ ಶ್ರೀರಾಮನ ಸೇತುವೆಯನ್ನು ದರ್ಶನ ಮಾಡೋದರಿಂದ ಬ್ರಹ್ಮಹತ್ಯೆಯ ಮೊದಲಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಪಾಪಗಳೇ ಪರಿಹಾರ ಆಗತ್ತೆ ಅಂತೇಳಿ ಹೇಳ್ತೇವೆ. ಹಾಗಾಗಿ ಮನುಷ್ಯನಿಗೆ ಅರಿಷ್ಟಗಳ ನಿವೃತ್ತಿಯಾಗಬೇಕು ಅಂತ ಹೇಳಿ ಆ 60ನೇ ವರ್ಷದ ಅಥವಾ 70ನೇ ವರ್ಷದ ಒಂದು ಕಾಲಮಾನದಲ್ಲಿ ಶಾಂತಿಯನ್ನು ಮಾಡಬೇಕಾದಾಗ ಮಂತ್ರ ಪುರಸ್ಸರವಾಗಿ 12 ವಸ್ತುಗಳ ದರ್ಶನವನ್ನು ಸ್ಪರ್ಶನವನ್ನು ಧಾರಣೆಯನ್ನು ಮಾಡಿಸ್ತಾ ಹೋಗ್ತಾರೆ. ದೀಪ, ಫಲ, ದೂರ್ವ, ಪುಷ್ಪ, ಗೋರೋಚನ, ದರ್ಪಣ, ಘೃತ, ಸರ್ಷಪ, ದಧಿ, ಸುವರ್ಣ, ಅನ್ನ, ಭೂಮಿ ಅಂತೇಳಿ ವಸ್ತುಗಳನ್ನು ಮಂತ್ರ ಪುರಸ್ಸರವಾಗಿ ನೋಡೋದರಿಂದ ಮುಟ್ಟೋದರಿಂದ ಧಾರಣೆ ಮಾಡೋದರಿಂದಾಗಿ
ಜೊತೆಗೆ ಸಾಧ್ಯವಾದರೆ ಈ ವಸ್ತುವನ್ನು ದಾನವನ್ನು ಕೂಡ ಕೊಡೋದರಿಂದಾಗಿ ನಮಗೆ ಎಷ್ಟೋ ಅರಿಷ್ಟಗಳು ಪರಿಹಾರ ಆಗ್ತದೆ. ಹೀಗೆ ಮನುಷ್ಯ ತನ್ನ ಆ ಪರ್ವಕಾಲಗಳಲ್ಲಿ ಈ ಶಾಂತಿ ಕರ್ಮಗಳನ್ನು ಮಾಡಿಕೊಂಡು ಶರೀರವನ್ನು ಇವತ್ತಿನ ಕಾಲಮಾನದಲ್ಲಿ ಹೇಳುವಂಥದ್ದರೆ ಮೊಬೈಲ್ ರೀಚಾರ್ಜ್ ಮಾಡುವಾಗೆ ಶರೀರವನ್ನು ರೀಚಾರ್ಜ್ ಮಾಡಿಕೊಂಡು ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿ ಒಳ್ಳೆಯ ಸಾಧನೆಯನ್ನು ಮಾಡಿಕೊಂಡಾಗ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ತದೆ. ಯಾಕೆ ಅಂದರೆ ಉಪನಿಷತ್ತು ಹೇಳುವಾಗೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ. ನಮ್ಮ ಈ ದೇಹ ಹಿಂದೆ ಹೇಳಿದಂಥ ಕೇವಲ ಭೋಗಕ್ಕೆ ಬಂದದ್ದಲ್ಲ, ಸಾಧನೆ ಮಾಡಕ್ಕೆ ಬಂದಿತ್ತು. ಹಾಗಾದರೆ ಈ ಶರೀರ ರಥ ಇದ್ದಂತೆ, ಪರಮಾತ್ಮನಿಗಿಂತ ಭಿನ್ನನಾದ ಜೀವಾತ್ಮ ಈ ಶರೀರದಲ್ಲಿ ರಥಿಕನಾಗಿದ್ದಾನೆ. ಹಾಗಾದರೆ ಶರೀರದಲ್ಲಿರತಕ್ಕಂತಹ ಆತ್ಮ ರಥಿಕ, ನಮ್ಮ ಶರೀರ ರಥ ಅಂತಾಯಿತು. ರಥವನ್ನು ಓಡಿಸುವಂತಹ ಸಾರಥಿ ಯಾರು ಅಂದರೆ ಮನಸ್ಸೇ ಸಾರಥಿ. ಸಾರಥಿ ಇದ್ದಾನೆ, ರಥ ಇದೆ, ರಥಿಕ ಇದ್ದಾನೆ. ಕುದುರೆಗಳು ಬೇಕಲ್ಲ ತಗೊಂಡು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ, ಅಂದರೆ ಅದಕ್ಕೆ ಉಪನಿಷತ್ತು ಹೇಳುತ್ತೆ ಇಂದ್ರಿಯಗಳೇ, ನಮ್ಮ ಕರ್ಮೇಂದ್ರಿಯ ಆಗ್ಬೋದು ಅಥವಾ ಜ್ಞಾನೇಂದ್ರಿಯಗಳಾಗ್ಬೋದು, ಇಂದ್ರಿಯಗಳೇ ರಥ, ಇದು ಅಶ್ವಗಳು, ಕುದುರೆಗಳು. ಕುದುರೆಗಳನ್ನು ಹಾಗೆ ಬಿಟ್ಟರೆ ಎಲ್ಲೆಲ್ಲೋ ಕರ್ಕೊಂಡೋಗುತ್ತೆ. ನಾವು ಹೊರಟಿದ್ದೊಂದು ಕಡೆ ಹೋಗೋದೊಂದು ಕಡೆ ಆಗಬಾರ್ದು. ಯಾವ ಗುರಿಯನ್ನು ಇಟ್ಕೊಂಡು ನಾವು ಹೊರಟಿರ್ತೇವೋ ಆ ಗುರಿಯನ್ನು ಸರಿಯಾದ ಸಮಯದಲ್ಲಿ ಮುಟ್ಟಬೇಕು. ಮುಟ್ಟಬೇಕು ಅಂತಾದರೆ ಆ ಕುದುರೆಗೆ ಲಗಾಮ್ ಹಾಕಬೇಕು, ಕಡಿವಾಣ ಹಾಕಬೇಕು. ಅದು ದಾರಿ ತಪ್ಪದ ಹಾಗೆ ನಾವು ಅದನ್ನು ನಿಯಂತ್ರಣ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಹಾಗಾದರೆ ಇಲ್ಲಿ ನಮ್ಮ ಇಂದ್ರಿಯಗಳನ್ನು, ಕುದುರೆಗಳಂತೆ ಇರತಕ್ಕಂತಹ ಇಂದ್ರಿಯಗಳನ್ನು ನಿಗ್ರಹ ಮಾಡತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಕಡಿವಾಣ, ಅದು ಮನಸ್ಸು. ಯಾಕೆಂದರೆ ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋಹೋ ಅಂತೇಳಿ ಪದ್ಮಪುರಾಣದಲ್ಲಿ ಹೇಳುವಾಗೆ ಬಂಧಕ್ಕಾಗಲಿ ಮೋಕ್ಷಕ್ಕಾಗಲಿ ಮನಸ್ಸೇ ಕಾರಣ. ಹಾಗಾಗಿ ಮನಸ್ಸು ಶುದ್ಧವಾಗಿ ಸ್ಥಿರವಾಗಿರಬೇಕು. ಆ ಮನಸ್ಸೆಂಬ ಕಡಿವಾಣವನ್ನು ನಾವು ಸರಿಯಾಗಿ ಜಗ್ಗಿ ಹಿಡಿದ್ರೆ ಕುದುರೆ ಸರಿಯಾದ ಮಾರ್ಗದಲ್ಲಿ ದಾರಿ ತಪ್ಪದ ಹಾಗೆ ನಮ್ಮನ್ನು ಕರೆಕ್ಟಾದ ಜಾಗದಲ್ಲಿ ಹೋಗಿ ಮುಟ್ಟಿಸುತ್ತೆ. ಹಾಗಾದರೆ ನಾವು ಎಲ್ಲಿ ಹೊರಟಿದ್ದೇವೆ ಅಂದರೆ ಪರತತ್ವ, ಭಗವಂತನ ಕಡೆಗೆ, ಭಗವಂತನ ಸರಿಯಾಗಿರತಕ್ಕಂತಹ ತತ್ವಜ್ಞಾನವನ್ನು ಪಡೆದುಕೊಳ್ಳುವಂತಹ ಒಂದು ಗುರಿಯನ್ನು ಇಟ್ಕೊಂಡು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಈ ಸಾಗಿಸುವಂತಹ ಸಂದರ್ಭದಲ್ಲಿ ನಮ್ಮ ಒಂದು ಮನಸ್ಸು ವಿಚಲಿತ ಆಗಬಾರದು. ಕಡಿವಾಣ ಯಾವತ್ತೂ ಸರಿಯಾಗಿರಬೇಕು, ಮನಸ್ಸು ಸ್ಥಿರವಾಗಿರಬೇಕು. ಆವಾಗ ಮಾತ್ರ ನಾವು ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿದ ಹಾಗೆ, ಸರಿಯಾದ ಮಾರ್ಗದಲ್ಲಿ ಹೋಗಿ ಸರಿಯಾದ ಗುರಿಯನ್ನು ಮುಟ್ಟಬೇಕು ಅಂತಾದರೆ ನಮ್ಮ ಮನಸ್ಸು ಸ್ಥಿರವಾಗಿರಬೇಕು. ಹಾಗಾಗಿ ಮನಸ್ಸನ್ನು ನಿಗ್ರಹ ಮಾಡುವಂತಹ ದೇವತೆ ರುದ್ರದೇವರು. ಅಂಥ ದೇವರ ರುದ್ರದೇವರ ಅನುಗ್ರಹವನ್ನು ಪಡ್ಕೊಂಡು ನಾವು ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಭಗವಂತನ ಸರಿಯಾಗಿರತಕ್ಕಂತಹ ತತ್ವಜ್ಞಾನ ಆಗುತ್ತೆ. ತತ್ವಜ್ಞಾನದಿಂದ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರದಿಂದಾಗಿ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ಜೀವಿಯು ಕೂಡ ಮುಮುಕ್ಷು, ಮೋಕ್ಷವನ್ನು ಬಯಸಿ ಈ ಒಂದು ಮನುಷ್ಯ ಜನ್ಮಕ್ಕೆ ಬಂದಿರತಕ್ಕಂಥದ್ದು. ಆ ಮೋಕ್ಷ ಸಾಧನೆಯನ್ನು ಬಿಟ್ಟು ಬೇರೆ ಎಲ್ಲ ಐಹಿಕ ಸುಖಗಳಲ್ಲಿ ನಾವು ತೊಡಗ್ತಾ ಸಂಸಾರ, ಮಕ್ಕಳು ಅಥವಾ ಆಸ್ತಿ ಅಂತ ಹೇಳಿ ವಿಷಯೇಂದ್ರಿಯಗಳಲ್ಲಿ, ವಿಷಯ ಪದಾರ್ಥಗಳಲ್ಲಿ ನಮ್ಮ ಗಮನವನ್ನು ಹರಿಸ್ತಾ ಬಂದ ಉದ್ದೇಶವನ್ನೇ ಮರೆತು ಹೋಗಿದ್ದೇವೆ. ಹಾಗಾಗಿ ನಮ್ಮ ನಮ್ಮ ಉದ್ದೇಶವನ್ನು ನಾವು ನೆನಪಿಸಿಕೊಂಡು ಒಳ್ಳೆಯ ಸಾಧನೆಯನ್ನು ಮಾಡಿಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರನಾದರೆ ನಮ್ಮ ಈ ಜನ್ಮ ಬಂದದ್ದು ಸಾರ್ಥಕವಾಗ್ತದೆ. ಹಾಗಾಗಿ ದೇವರಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಈ ಜನ್ಮವನ್ನು ಸಾರ್ಥಕಗೊಳಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಶ್ರೀಕಾಂತ ದಂಪತಿಗಳ ತೀರ್ಥರೂಪರ ತಂದೆಯವರ
ಒಂದು 70ನೇ ವರ್ಷದ ಪರ್ವಕಾಲದಲ್ಲಿ ಈ ಶಾಂತಿಗಳ ಬಗ್ಗೆ ಕೆಲವು ವಿಷಯವನ್ನು ತಿಳಿಸ್ಕೊಡಬೇಕು ಅಂತ ಕೇಳಿಕೊಂಡ್ರು. ಹಾಗಾಗಿ ಯಥಾಶಕ್ತಿ ಯಥಾಮತಿ ಸ್ಥೂಲ ಪರಿಚಯವನ್ನು ನಿಮಗೆ ತಿಳಿಸ್ತಾ ಆ ಶ್ರೀಕಾಂತ ದಂಪತಿಗಳ ಹಾಗೂ ಅವರ ತೀರ್ಥರೂಪ ಮಾತುಶ್ರೀಯವರ ಕುಟುಂಬದವರಿಗೆಲ್ಲರಿಗೂ ಕೂಡ ಆ ಸದಾಶಿವ ರುದ್ರಾಂತರ್ಗತ ಲಕ್ಷ್ಮೀನರಸಿಂಹನ ಪೂರ್ಣ ಅನುಗ್ರಹವನ್ನು ಹಾಗೆ ದೀರ್ಘಕಾಲ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೈ ನಮಃ.